ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಒಳ್ಳೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಡಿಶ್ ಮಾಡೋಣ. ಮೊದಲಿಗೆ ಒಂದು ಗೆರೆಟೆ ತೊಗೊಂಡಿದ್ದೀನಿ, ತೆಂಗಿನಕಾಯಿದ್ದು. ಇದನ್ನು ಫುಲ್ಲು ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಹೊರಗಡೆಯಿಂದ, ಮತ್ತು ಅದರ ಒಳಗಡೆಯಿಂದ ಫುಲ್ ನೀಟಾಗಿ ಕ್ಲೀನ್ ಆಗಬೇಕು. ಈ ಥರ ಕ್ಲೀನ್ ಮಾಡಿಕೊಂಡು ಸ್ಯಾಂಡ್ ಪೇಪರ್ ತಗೊಂಡು ಉಜ್ಜಬೇಕು ಚೆನ್ನಾಗಿ. ಅವಾಗ ಫುಲ್ ಡಸ್ಟ್ ಕ್ಲಿಯರ್ ಆಗುತ್ತೆ ಕಂಪ್ಲೀಟಾಗಿ, ಅದರ ನಾರು ಎಲ್ಲ ಹೋಗಿ ಕಂಪ್ಲೀಟ್ ಕ್ಲೀನಾಗಿ ಸಿಗುತ್ತೆ. ಹೊರಗಡೆ ಮತ್ತು ಒಳಗಡೆ ಇದೇ ಥರ ಸ್ಯಾಂಡ್ ಪೇಪರ್ ಹಾಕಿ ಉಜ್ಜಬೇಕು. ಇವತ್ತು ಮಾಡುವ ಡಿಶ್ ಅಂತಂದರೆ ಟಪಿಯೋಕ ಪುಟ್ಟು. ಪುಟ್ಟು ಅಂದರೆ ಕೇರಳದಲ್ಲೆಲ್ಲ ಪುಟ್ಟು ಬ್ರೇಕ್ಫಾಸ್ಟಿಗೆಲ್ಲ ತಯಾರಿಸ್ತಾರೆ. ಸೊ ಅದನ್ನು ನಾವು ಟಪಿಯೋಕದಲ್ಲಿ ಮರಗೆಣಸಿನಲ್ಲಿ ಮಾಡೋಣ. ಫುಲ್ ಕ್ಲೀನ್ ಆಯ್ತು. ಇವಾಗ ಇನ್ನು ಅದೇ ಒಂದು ಹೋಲನ್ನು ಮಾಡ್ಕೋಬೇಕು ಅದರದ್ದು. ಅದರದ್ದು ಒಂದು ಕಣ್ಣಿದೆಯಲ್ಲ, ಅದನ್ನು ಒಂದನ್ನು ನೀಟಾಗಿ ಈ ಥರ ಹೋಲ್ ಮಾಡ್ಕೋಬೇಕು, ಅದು ಹಬೆ ಬರೋದಕ್ಕೆ. ಕ್ಲೀನಾಗಿ ವಾಶ್ ಮಾಡಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ತೆಗೆಯಬೇಕು. ಈ ಥರ ಒಂದು ಹೋಲು ಈ ಥರ ಬಿಡಬೇಕು. ಇನ್ನು ಇದು ಬೆಲ್ಲ, ಬೆಲ್ಲವನ್ನು ಫುಲ್ ಮೆಲ್ಟ್ ಮಾಡಿದ್ದೀವಿ. ಬೆಲ್ಲವನ್ನು ಕರಗಿಸಿ ಇದಕ್ಕೆ ಇದು ಕಾಯಿ ಹಾಕಬೇಕು. ತುರಿದ ಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇನ್ನು ಸ್ವಲ್ಪ ಏಲಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಇನ್ನು ಮರಗೆಣಸು ಟಪಿಯೋಕ ಇದನ್ನು ಈ ಥರ ಫುಲ್ಲು ನೈಸಾಕಿ ಮಾಡಿ ತಗೋಬೇಕು. ಇದು ಈ ಥರ ಮಾಡಿ ಒಂದು ಜಾರ್ಗೆ ಹಾಕಿ ಫುಲ್ಲಾಗಿ ಒಂದು ಸಾರಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಅದರ ಹಾಲೇನಿದೆ ಅದನ್ನು ತೆಗಿಬೇಕು. ಅದಕ್ಕೋಸ್ಕರ ಆ ಥರ ಒಂದು ಬಟ್ಟೆನಲ್ಲಿ ಹಾಕಿ ಈ ಥರ ಹಿಂಡಬೇಕು ನೀಟಾಗಿ. ಅದರದೆಲ್ಲ ಅದು ಹಾಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಆಮೇಲೆ ನೋಡಿ ಈ ಥರ ಪುಡಿ ಪುಡಿಯಾಗಿ ಸಿಗುತ್ತೆ. ಇದನ್ನೊಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಇನ್ನೊಂದು ಸಾರಿ ಲೈಟಾಗಿ ಗ್ರೈಂಡ್ ಮಾಡಿ ತೆಗೆಯೋಣ. ಆಗ ಫುಲ್ ಪುಡಿಯಾಗಿ ಸಿಗುತ್ತೆ ನಮಗೆ ನೋಡಿ ಈ ಥರ. ಇವಾಗ ಇದು ರೆಡಿಯಾಗಿದೆ. ಇನ್ನೊಂದು ಪುಟ್ಟು ಮಾಡುವ ಪಾತ್ರೆ ಏನಿದೆ ಅದನ್ನು ಒಲೆ ಮೇಲೆ ಇಟ್ಟು ಅದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಬೇಕು. ಇನ್ನು ಇದಕ್ಕೆ ಹಾಕ್ಬೇಕಾಗಿರೋದು ನೋಡಿ, ಇದರ ಮೇಲೆ ಆ ಪುಟ್ಟು ಪಾತ್ರೆ ಮೇಲೆ ಒಂದು ಬಟ್ಟೆಯನ್ನಿಟ್ಟು ಏರ್ ಹೋಗೋದ ಥರ, ಅಂದರೆ ಆವಿ ಸೈಡಿಂದೆಲ್ಲ ಹೋಗಬಾರ್ದು ಹಬೆ, ಅದಕ್ಕೋಸ್ಕರ ಕವರ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ಸ್ವಲ್ಪ ರವೆ ಆ್ಯಡ್ ಮಾಡ್ತಾಯಿದ್ದೀವಿ ಟಪಿಯೋಕ ಪೌಡ್ರ್ ಮೇಲೆ. ಅದಕ್ಕೆ ಮತ್ತು ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಇದು ಅಕ್ಕಿ ಹಿಟ್ಟು, ಕೆಂಪು ಅಕ್ಕಿ, ರೆಡ್ ರೈಸ್ ಇದು ಹಿಟ್ಟು, ಇದೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಿವಾಗ ಆವಾಗಲೇ ನಾವು ಮಾಡಿದಂಥ ಬೆಲ್ಲವನ್ನು ಕರಗಿಸಿರೋದು ಅದರದ್ದು ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ನಾವು ರೆಡಿ ಮಾಡಿ ಇಟ್ಕೋಬೇಕು. ಇನ್ನಿವಾಗ ನೋಡಿ ಇಲ್ಲಿ ಹಬೆ ಬರಲಿಕ್ಕೆ ಶುರುವಾಗಿದೆ. ನೋಡಿ ಈಗ ರೆಡಿಯಾಗಿದೆ. ಇನ್ನು ಇದಕ್ಕೆ ನಾವು
ಅದರ ಮಿಕ್ಸನ್ನು ಹಾಕಬೇಕು. ಅದನ್ನ ಮುಂಚೆ ಅದರ ತಳಭಾಗಕ್ಕೆ ಈ ಥರದ್ದು ಒಂದು ಇಡಬೇಕು, ಕೆಳಗಡೆಗೆ ಹೋಗದಿರಲಿಕ್ಕೆ ಗ್ಯಾಪ್ಗೋಸ್ಕರ ಈ ಥರ ಒಂದು ಇಟ್ಟು ಸ್ವಲ್ಪ ಕಾಯಿ ಹಾಕಬೇಕು ಫಸ್ಟಿಗೆ. ಆಮೇಲೆ ನಾವು ಮಿಕ್ಸ್ ಮಾಡಿಟ್ಟಿರೋಂಥದ್ದು ಟಪಿಯೋಕ ಪೌಡ್ರು ಮತ್ತು ಕಾಯಿ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದನ್ನೆಲ್ಲ ಸ್ವಲ್ಪ ಇದಕ್ಕೆ ಹಾಕೋಬೇಕು, ಒಂದು ಮುಕ್ಕಾಲು ಭಾಗದಷ್ಟು. ಆಮೇಲೆ ಬೆಲ್ಲದ ಅದು ಉಂಡೆಯನ್ನು ಈ ಥರ ಇಟ್ಕೊಬೇಕು. ಆಮೇಲೆ ಮತ್ತೆ ಫಿಲ್ ಮಾಡ್ಕೋಬೇಕು ಈ ಥರ, ಅದು ಫುಲ್ ಆಗೋ ಥರ ಹಾಕಿ ಫಿಲ್ ಮಾಡಿ ಇನ್ನೊಂದು ಗರಟೆಯಲ್ಲಿ ಅದನ್ನು ಮುಚ್ಚಬೇಕು ಈ ಥರ. ಈ ಥರ ಚೆನ್ನಾಗಿ ಮುಚ್ಚಿಬಿಟ್ಟು ಸ್ವಲ್ಪ ಇದು ಹಬೆ ಬರಲಿಕ್ಕೆ ಶುರು ಆಗುತ್ತೆ ಮೇಲ್ಗಡೆಯಿಂದ ನೋಡಿ. ಇವಾಗ ಚೆನ್ನಾಗಿ ಹಬೆ ಬಂದಾಗ ಅದು ಬೆಂದಿದೆ ಅಂತ ಆಗುತ್ತೆ. ಸೊ ಇದು ಚೆನ್ನಾಗಿ ಹಬೆ ಬಂದ ಮೇಲೆ ಇದನ್ನು ತೆಗಿಬೇಕು ನಾವು. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಇದನ್ನು ತೆಗಿಬೇಕು. ಸೈಡಲ್ಲಿ ಒಂದು ಸ್ವಲ್ಪ ಬಿಡಿಸ್ಕೊಂಬಿಟ್ಟು ಈ ಥರ ಪಲ್ಟಿ ಮಾಡಿದರೆ ಚೆನ್ನಾಗಿ ಬಂದುಬಿಡುತ್ತೆ. ಇದು ತುಂಬ ಮಸ್ತಾಗಿರುತ್ತೆ. ಇದು ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಒಳ್ಳೆ ಸಾಫ್ಟಾಗಿರುತ್ತೆ, ಚೆನ್ನಾಗಿದೆ, ಪುಟ್ಟು ಥರನೇ ಇರುತ್ತೆ. ಅದು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ, ಇದು ಟಪಿಯೋಕದಲ್ಲಿ ಮಾಡಿದ್ವಿ ಮರಗೆಣಸಲ್ಲಿ. ಸೊ ಮಸ್ತಾಗಿದೆ ಇದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಾಗಿದೆ ಇದು ನೋಡಿ. ಈ ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ಒಳ್ಳೆ ಡಿಶ್ ಜೊತೆ ಬರ್ತೀವಿ ಅಲ್ಲಿ ತನಕ. ಎಲ್ರಿಗೂ ಬೈ ಬೈ.